ಹಲೋ ಫ್ರೆಂಡ್ಸ್, ಇಲ್ಲೊಬ್ಬರು ಎಷ್ಟು ಬಾರಿ ಮೇಟ್ ಮಾಡಿಸಿದ್ರು ನಾಯಿ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ದೂರು ತಂದರು. ಪರೀಕ್ಷಿಸಿ ನೋಡಿದ್ರೆ ನಾಯಿಯಲ್ಲಿ ಪೋಷಕಾಂಶಗಳ ಕೊರತೆ ಇತ್ತು. ಹಾಗಾದರೆ ಪ್ರೆಗ್ನೆಂಟ್ ಆಗೋದಕ್ಕೂ ಪೋಷಣೆಗೂ ಸಂಬಂಧವಿದೆಯೇ? ಫ್ರೆಂಡ್ಸ್, ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ. ಈ ದಿನ ನಾಯಿಯ ಪೋಷಣೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಮೇಟಿಂಗ್ ಯಶಸ್ವಿ ಆಗಬೇಕಾದ್ರೆ ನಾಯಿಯ ಸರಿಯಾದ ಪೋಷಣೆ ಅಗತ್ಯ. ಪೋಷಣೆಯಲ್ಲಿ ಸಾಮಾನ್ಯವಾಗಿ ಕಂಡುಬರೋ ನ್ಯೂನತೆ ಅಂದರೆ ಪೋಷಕಾಂಶಗಳ ಕೊರತೆ ಅಥವಾ ಅತಿಯಾಗಿ ತಿನ್ನಿಸೋದ್ರಿಂದ ಆಗುವ ಬೊಜ್ಜು, ಒಬೆಸಿಟಿ. ಪೋಷಕಾಂಶಗಳ ಕೊರತೆ ಗರ್ಭ ಧರಿಸೋದಕ್ಕೆ, ಗರ್ಭ ಮುಂದುವರಿಯೋದಕ್ಕೆ ತೊಂದರೆಯನ್ನುಂಟು ಮಾಡಿದ್ರೆ, ಒಬೆಸಿಟಿಯಿಂದ ನಾಯಿ ಸರಿಯಾದ ಸಮಯಕ್ಕೆ ಹೀಟಿಗೆ ಬಾರದೇ ಇರೋದು, ಮರಿಗಳ ಸಂಖ್ಯೆ ಕಡಿಮೆ ಆಗೋದು, ಮರಿ ಹಾಕುವಾಗ ತೊಂದರೆ ಆಗೋದು, ಮರಿಗಳಿಗೆ ಸಾಕಷ್ಟು ಹಾಲು ಸಿಗದೆ ಬೆಳವಣಿಗೆ ಕುಂಠಿತವಾಗುವುದು ಇತ್ಯಾದಿ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಅದರಿಂದ ಬ್ರೀಡ್ ಮಾಡುವ ಮೊದಲು ನಾಯಿಯಲ್ಲಿ ಪೋಷಕಾಂಶಗಳ ಕೊರತೆ ಅಥವಾ ಬೊಜ್ಜು ಇಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೋಬೇಕು. ಪ್ರೆಗ್ನೆಂಟ್ ನಾಯಿಯ ಪೋಷಣೆ ಪ್ರೆಗ್ನೆನ್ಸಿಯ ಹಂತವನ್ನು ಅವಲಂಬಿಸಿದೆ. ನಾಯಿಯ ಗರ್ಭಾವಧಿ 62 ದಿನಗಳು, ಅಂದರೆ ಸರಿಸುಮಾರು 9 ವಾರಗಳು. ಈ ಅವಧಿಯನ್ನು 3 ವಾರಗಳ 3 ಟ್ರೈಮೆಸ್ಟರ್ಗಳನ್ನಾಗಿ ವಿಂಗಡಿಸಲಾಗ್ತದೆ. ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ನಾಯಿಯ ತೂಕ ಶೇಕಡಾ 15-20% ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಸರಿಯಾದ ಪೋಷಣೆ ಸಿಗದಿದ್ದರೆ ಅಬಾರ್ಷನ್ ಆಗಬಹುದು ಅಥವಾ ಮರಿ ಸತ್ತು ಹುಟ್ಟಬಹುದು. ಹುಟ್ಟಿದ ಮರಿಗಳ ತೂಕ ಕಡಿಮೆಯಾಗಿ ಅವು ಉಳಿಯೋದು ಕಷ್ಟವಾಗಬಹುದು. ಅದರಿಂದ ಪ್ರೆಗ್ನೆನ್ಸಿಯಲ್ಲಿ ಸರಿಯಾದ ಪೋಷಣೆ ಬಹಳ ಮುಖ್ಯ. ಅವಶ್ಯಕತೆಗಿಂತ ಹೆಚ್ಚು ಆಹಾರ ಕೊಡೋದ್ರಿಂದ ಮರಿ ಹಾಕೋ ಸಮಯದಲ್ಲಿ ನಾಯಿಗೆ ಬೊಜ್ಜು ಬಂದು ಮರಿ ಹಾಕೋದಕ್ಕೆ ತೊಂದರೆ ಆಗಬಹುದು. ಮೊದಲ ಮತ್ತು ಎರಡನೇ ಟ್ರೈಮೆಸ್ಟರ್ನಲ್ಲಿ, ಅಂದರೆ ಮೊದಲ 6 ವಾರಗಳವರೆಗೆ ಸಾಮಾನ್ಯವಾಗಿ ವಯಸ್ಕ ನಾಯಿಗೆ ಕೊಡುವಂಥ ಆಹಾರವೇ ಪ್ರೆಗ್ನೆಂಟ್ ನಾಯಿಗೂ ಕೂಡ ಸಾಕಾಗುತ್ತೆ. 3ನೇ ಟ್ರೈಮೆಸ್ಟರ್ನಲ್ಲಿ, ಅಂದರೆ ಸುಮಾರು 40 ದಿನಗಳ ನಂತರ, ಮರಿಗಳು ವೇಗವಾಗಿ ಬೆಳೆಯೋದ್ರಿಂದ ಪೋಷಕಾಂಶಗಳು ಹೆಚ್ಚು ಬೇಕಾಗುತ್ತವೆ. ಈ ಅವಧಿಯಲ್ಲಿ ಮರಿಗಳ ಸಂಖ್ಯೆಯನ್ನು ಅವಲಂಬಿಸಿ ಶೇಕಡಾ 30-60% ಹೆಚ್ಚು ಆಹಾರ ಬೇಕಾಗುತ್ತೆ. ಆದರೆ ಸಮಸ್ಯೆ ಏನು ಗೊತ್ತಾ? ಬೆಳೆಯುತ್ತಿರುವಂಥ ಮರಿಗಳಿಂದ ಹೊಟ್ಟೆ ಮೇಲೆ ಒತ್ತಡ ಬಿದ್ದು ಹೆಚ್ಚು ಆಹಾರವನ್ನು ನಾಯಿ ತಿನ್ನೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಸಮಯದಲ್ಲಿ ಮೊದಲಿನಂತೆ ಕೇವಲ 2 ಬಾರಿ ಊಟ ಕೊಟ್ಟರೆ ನಾಯಿಗೆ ಸಾಕಾಗೋದಿಲ್ಲ. ಅದರಿಂದ ಸುಲಭವಾಗಿ ಜೀರ್ಣವಾಗುವಂಥ ಉತ್ತಮ ಗುಣಮಟ್ಟದ ಆಹಾರವನ್ನು ಹೆಚ್ಚು ಬಾರಿ, ಅಂದರೆ 3-5 ಬಾರಿ ಕೊಡಬೇಕಾಗುತ್ತೆ. ಈ ಅವಧಿಯಲ್ಲಿ ಮರಿಗಳ ಬೆಳವಣಿಗೆಗೆ ಪೂರಕವಾದಂಥ ಫೋಲಿಕ್ ಆ್ಯಸಿಡ್ ಮುಂತಾದ ವಿಟಮಿನ್ಸ್, ಕ್ಯಾಲ್ಶಿಯಂ, ಫಾಸ್ಫರಸ್ ಮುಂತಾದ ಮಿನರಲ್ಸ್, ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಸಾಕಷ್ಟು ಕ್ಯಾಲೋರಿಗಳಿರುವಂಥ ಆಹಾರವನ್ನು ಕೊಡಬೇಕು. ಸುಲಭವಾಗಿ ಅನುಸರಿಸಬಹುದಾದಂಥ ಒಂದು ಥಂಬ್ ರೂಲ್ ಅಂತ ಅಂದರೆ, 6ನೇ ವಾರದಿಂದ ಪ್ರತಿ ವಾರ ಮೊದಲು ಕೊಡ್ತಿದ್ದ ಆಹಾರದ ಶೇಕಡಾ 10% ಹೆಚ್ಚಿಸ್ತಾ ಹೋಗೋದು. ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಅವರ ಸಲಹೆಯಂತೆ ಆಹಾರವನ್ನು ಹೆಚ್ಚಿಸ್ತಾ ಹೋಗೋದು ಒಳ್ಳೆಯದು. ನೀವು ಸಿದ್ಧ ಆಹಾರವನ್ನು ಕೊಡ್ತಾ ಇದ್ದರೆ ತಳಿ ಮತ್ತು ಪ್ರೆಗ್ನೆನ್ಸಿಯ 8ನೇ ವಾರದಲ್ಲಿದೆ ಅನ್ನೋದನ್ನು ಹಾಗೂ ನಾಯಿಯ ತೂಕವನ್ನು ಅವಲಂಬಿಸಿ ಸೂಕ್ತವಾದ ಆಹಾರವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಕೊಡಬೇಕು. ವೈದ್ಯರ ಸಲಹೆಯಂತೆ ಆಹಾರದಲ್ಲಿ ವಿಟಮಿನ್ ಮತ್ತು ಮಿನರಲ್ ಟಾನಿಕ್ಗಳನ್ನು ಸೇರಿಸಿ ಕೊಡಬೇಕು. ಮರಿ ಹಾಕೋ ಹಿಂದಿನ ದಿನದಿಂದ ನಾಯಿ ಆಹಾರ ತಿನ್ನೋದನ್ನು ಕಡಿಮೆ ಮಾಡಬಹುದು. ಆ ದಿನಗಳಲ್ಲಿ ನಾರಿನಂಶ ಹೆಚ್ಚಾಗಿರುವಂಥ ಸಸ್ಯಾಹಾರ ಕೊಡೋದ್ರಿಂದ ಮಲವಿಸರ್ಜನೆ ಸರಾಗವಾಗಿ ಮರಿಗಳಿಗೆ ಹೆಚ್ಚು ಸ್ಥಳಾವಕಾಶ ದೊರಕುತ್ತೆ. ಜೊತೆಗೆ ಮರಿ ಹಾಕೋದು ಸುಸೂತ್ರವಾಗುತ್ತೆ. ಸ್ನೇಹಿತರೆ, ಇದು ಪ್ರೆಗ್ನೆಂಟ್ ನಾಯಿಯ ಪೋಷಣೆ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.